ಸುವರ್ಣ ನ್ಯೂಸ್ ಹೆಕ್ಕಿ ತೆಗೆದಿರುವ ಸುದ್ದಿ ಇದು. ಸಿಸಿಬಿ ಕಚೇರಿಯಲ್ಲಿ ಐಂದ್ರಿತಾ ಮತ್ತು ದಿಗಂತ ದಂಪತಿ ಇದ್ರಲ್ಲ, ಇವರನ್ನ ವಿಚಾರಣೆ ಮಾಡಿದ ಏನೇನಾಯಿತು, ಏನೇನು ಕೇಳಿದ್ರು, ಇವರ ಆನ್ಸರ್ಸ್ ಏನೇನು ಅಂತ ಹೇಳಿ ನಿನ್ನೆ ಕೂಡ ಹೇಳಿದ್ವಿ, ಇವತ್ತು ಹೇಳ್ತಾ ಇದೀವಿ ನಾವು. ಇದೀಗ ಅದರ ಮುಂದುವರೆದ ಭಾಗ, ನಿನ್ನೆ ಕೆಲವೊಂದು ಇಷ್ಟು ವಿಷಯವನ್ನು ನಾವು ಬಯಲು ಮಾಡಿದ್ವಿ. ಇದೀಗ ದಿಗಂತ ಮತ್ತು ಆಂಡಿ ದಂಪತಿಯನ್ನ ಬಿಟ್ ಕಳಿಸಿದ್ರು ಕೂಡ ಅವರು ಸೇಫ್ ಅಲ್ಲ ಅಂತ ಬಂದು ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಇನ್ಸೈಡ್ ಡೀಟೇಲ್ಸ್, ಇನ್ಸೈಡ್ ಏನು ನಡೀತು, ದಿಗಂತ್ ಏನು ಕೇಳಿದ್ರು ದಕ್ಷಿಣ ವಿಚಾರಕ್ಕೆ, ದಿಗಂತ್ ಏನು ಹೇಳಿದ್ರು, ಐಂದ್ರಿತಾ ಏನು ಹೇಳಿದ್ರು ಅಂತ ಹೇಳಿ ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ನಾವು ಮುಂದೆ ಇಡ್ತಾ ಹೋಗ್ತೀವಿ. ಸ್ಟಾರ್ ದಂಪತಿಯನ್ನ ಸಿಸಿಬಿ ತಂಡ ಸುಮ್ಮನೆ ಹೋಗಿ ಮನೆಗೆ ಅಂತ ಕಳಿಸಿಲ್ಲ. ಮಾತಕ ನಂಟಿನ ಸುಳಿವಿನ ಸಾಕ್ಷ್ಯದಲ್ಲಿಯೇ ದಿಗ್ಗಿ ಮತ್ತು ಆಂಡಿ ತನಿಖೆ ನಡೀತಾ ಇದೆ. ಇಬ್ಬರ ಮೊಬೈಲ್ ಸೀಸ್ ಆಗಿದೆ, ಎರಡೆರಡು ಮೊಬೈಲು, ನಾಲ್ಕು ಮೊಬೈಲ್ ಟೋಟಲ್ಲು, ಸಾಕ್ಷ್ಯಗಳ ಸಹಿತವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಮ್ಮನಂತೂ ಇವ್ರನ್ನ ಬಿಟ್ಟು ಕಳಿಸಿಲ್ಲ. ನಿನ್ನೆ ವಿಚಾರಣೆ ವೇಳೆ ಐಂದ್ರಿತಾರೆ ಡ್ರಾಮಾ ಮಾಡಿದ್ರೆ ದಿಗಂತ್ ಕಣ್ಣೀರು ಹಾಕಿದ್ರು. ದಿಗಂತ್ ಕಣ್ಣೀರಿನ ಕಥೆ ಇದೆ, ರಕ್ತ ಕಣ್ಣೀರಿನ ಕಥೆ ಇದೆ, ಅದನ್ನು ಹೇಳ್ತೀವಿ ನಾವು. ಡ್ರಗ್ಸ್ ನಂಟಿನ ಬಗ್ಗೆ ಸಿಸಿಬಿ ಮುಂದೆ ದಿಗಂತ್ ಭಾವನಾತ್ಮಕವಾಗಿ ಮಾತನಾಡಿದ್ದಾನೆ. ಭಾವನಾತ್ಮಕವಾಗಿ, ಭಾವನಾತ್ಮಕ ಬಾಣಕ್ಕೆ ಸಿಸಿಬಿ ಅಧಿಕಾರಿಗಳ ಕಣ್ಣಲ್ಲೂ ಕೂಡ ನೀರು ಬಂದಿದೆ. ಅವರು ಕೂಡ ಭಾವುಕರಾಗಿದ್ದಾರೆ ಅಂತ ಅದರ ಅರ್ಥ. ಗುಳೋ ಅಂತ ಹತ್ತುಬಿಟ್ರು ಅಂತಲ್ಲ, ಭಾವುಕರಾಗಿದ್ದಾರೆ ಅಂತ ಅದರ ಅರ್ಥ. ನಿನ್ನೆ ವಿಚಾರಣೆ ವೇಳೆ ಏನೇನಾಯಿತು ಅಂತ ಹೇಳಿ ನೋಡಿ. ನಟ ದಿಗಂತ್ ಇದಾರಲ್ಲ, ಇವ್ರದ್ದು ಒಂದು ವಿಚಿತ್ರ ಕಥೆ ಇದು, ವಿಚಿತ್ರ ಕತೆ. ಐಂದ್ರಿತಾದ ಇನ್ನೊಂದು ಭಾಗ ಬಿಡಿ, ಆದರೆ ದಿಗಂತ ವಿಚಾರದಲ್ಲಿ ಒಂದು ಜೆನ್ಯೂನಿಟಿ ಕಾಣಿಸ್ತಾ ಇದೆ ನಮಗೆ. ಹೌದು, ಹೀಗಿರಬಹುದು ಅಂತ ಜೆನ್ಯೂನಿಟಿ, ಇದರಲ್ಲಿ ಆ ಸಾಚಾತನ ಅನ್ನೋದು ಹೇಳಬಹುದಾಗತ್ತೆ ನಾವು. ಆದರೆ ಡ್ರಗ್ ಸೇವಿಸಿದ್ರೆ ಭೇಷ್ ಕಣಪ್ಪ ದಿಗಂತ್ ಒಳ್ಳೆ ಕೆಲಸ ಮಾಡಿದ್ಯಾ ಅದು ಹೇಳಲಿಕ್ಕೆ ಆಗಲಿಲ್ಲ. ಆದರೆ ಏನು ನಡೀತು ಅಂದರೆ ಅದು 2015 ಸುಮಾರದು. 2015 ಸುಮಾರಲ್ಲಿ ಒಂದು ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ, ಏನಾಯಿತು ಅಂತ ಹೇಳಿ ಆ ಇನ್ಸೈಡ್ ಡೀಟೇಲ್ಸನ್ನು ನಾವು ಬಯಲು ಮಾಡ್ತಾ ಇದ್ದೀವಿ. ಯಾರಿಗೂ ಸಿಗದಂಥ ಸಿಸಿಬಿ ತನಿಖಾ ಮಾಹಿತಿ ನಮ್ಮಲ್ಲಿ ಮಾತ್ರ ಇರುತ್ತೆ, ನೀವು ಕೇಳಿಸ್ಕೊಳ್ಳಿ, ನಾವು ಹೇಳ್ತಾ ಹೋಗ್ತೀವಿ. ಸಿಸಿಬಿ ಮುಂದೆ ಮನಸಾರೆ ಜೋಡಿ ನಶೆ ಪುರಾಣನ ಬಿಚ್ಚಿಟ್ಟಿದೆ. ಏನಾಯಿತು ನಶೆ? ಒಂದು ವೇಳೆ ನಾವು ಡ್ರಗ್ಸೇ ತೆಗೆದುಕೊಂಡಿದ್ರೆ ಯಾವ ಸಂದರ್ಭ ನಮ್ಮನ್ನು ಡ್ರಗ್ಸ್ ತೆಗೆದುಕೊಳ್ಳುವಂತೆ ಮಾಡ್ತು ಅಂತ ನಶೆ ನಂಟಿಗೆ ಕಾರಣ ಆಗಿದ್ದು ಆ ಒಂದು ಘಟನೆ. ಏನು ಆ ಘಟನೆ ಅಂತ ಹೇಳಿದ್ರೆ, ದಿಗಂತ್ ದಾರಿ ತಪ್ಪೋಕೆ ತಪ್ಪಿದ್ರೆ ಆ ಒಂದು ಘಟನೆ ಕಾರಣ ಆಯಿತು ಅಂತ. ಏನದು ಕತೆ ಅಂತ ಹೇಳಿದ್ರೆ ನೋಡಿ, ಹೇಳ್ಬಿಡ್ತೀನಿ, ತುಂಬ ಕಾಯಿಸಲ್ಲ ನಾನು ನಿಮ್ಮನ್ನು. ದಿಗಂತ ನಶೆ ಮಾತಿಗೆ ಸಿಸಿಬಿ ಸುಮ್ಮನೆ ಬಿಟ್ಟು ಕಳಿಸಿದ್ಯಾ? ಇಲ್ಲ. ಏನಾಗುತ್ತೆ, 2015 ಸುಮಾರಲ್ಲಿ ಒಂದು ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ಸಹ ನಟಿಯೊಬ್ಬಳು ಮಾಡಿದಂಥ ಎಡಬಟ್ಟಿಗೆ ದಿಗಂತರ ಬಲಗಣ್ಣಿಗೆ ಪೆಟ್ಟಾಗುತ್ತೆ. ನಿಮ್ಗೆ ಯೂಟ್ಯೂಬ್ ಚೆಕ್ ಮಾಡಬಹುದಾಗತ್ತೆ, ಹಳೆ ಸಿನಿಮಾಗಳಲ್ಲಿ ನಿಮಗೆ ದಿಗಂತ್ ಯಾವ ಥರ ಕಾಣಿಸ್ತಾ ಇದ್ರು, ಇವತ್ತಿಗೆ ನೀವು ಕನ್ನಡಕ ತೆಗೆದು ನಿಲ್ಲುವ ದಿಗಂತ ಆ ರೀತಿ ಕಾಣಿಸಲ್ಲ. ಅವರ ಬಲಗಣ್ಣಿನ ಗುಡ್ಡೆ ಸ್ವಲ್ಪ ಆ ಕಡೆ ಈ ಕಡೆ ಆದಂತೆ ಕಾಣಿಸುತ್ತೆ, ಪೆಟ್ಟಾಗಿರುವಂತೆ ಕಾಣುತ್ತೆ. ಸಹಜವಾಗಿ ದಿಗಂತ ಮೊದಲು ಹೇಗೆ ಕಾಣ್ತಾ ಇದ್ರು, ಗಾಳಿಪಟ ದಿಗಂತ ಇದರಲ್ಲ, ಆ ರೀತಿ ನಿಮಗೆ ಕಾಣಿಸಲ್ಲ. ದಿಗಂತಿನ ಕಣ್ಣಿನ ಗುಡ್ಡೆಯೇ ಪಕ್ಕಕ್ಕೆ ಸರಿದಿರುವಂತೆ ಕಾಣುತ್ತೆ. ಇವತ್ತಿಗೆ ದಿಗಂತ ನೀವು ನೋಡಿದ್ರೆ ಸ್ಕ್ವಿಂಟೈಸ ಅಥವಾ ಮಾಲುಗಂಡ್ ರೀತಿಯಲ್ಲಿ ಅವ್ರು ಕಾಣ್ತಾರೆ. ಇದಕ್ಕೆ ಏನಾಯಿತು ಕಾರಣ ಅಂತ ಹೇಳಿದ್ರೆ, 2015 ಒಂದು ಶೂಟಿಂಗ್ ಆಗಿತ್ತಲ್ಲ, ಶೂಟಿಂಗ್ ಟೈಮಲ್ಲಿ ಸಹ ನಟಿಯೊಬ್ಬಳು ಮಾಡಿದಂಥ ಎಡವಟ್ಟಿಗೆ ಇವ್ರ ಕಣ್ಣಿಗೆ ಪೆಟ್ಟು ಬಿದ್ದು ಬಿಡುತ್ತೆ. ಸಿನಿಮಾ ಇಂಡಸ್ಟ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ಅಂದ ಚಂದ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ಲಿವರೆಗೂ ಓಕೆ, ಯಾಕೋ ಕಣ್ಣು ಒಂಥರ ಇದೆಯಲ್ಲ ಹುಡುಗನಿಗೆ ಅನ್ನಿಸ್ಬಿಟ್ರೆ ಅಲ್ಲಿಗೆ ಅವನಿಗೆ ಬರ್ತಕ್ಕಂಥ ಅವಕಾಶಗಳು ಕಡಿಮೆ ಆಗಿಬಿಡ್ತವೆ. ದಿಗಂತ್ ಲೈಫಲ್ಲೂ ಇದಾಗಿದೆ. 15 ಆದ ಮೇಲೆ ದಿಗಂತ್ಗೆ ಸಿನಿಮಾ ಅವಕಾಶಗಳೇ ಕಡಿಮೆ ಆಗಿಬಿಡುತ್ತೆ. ಖ್ಯಾತನಾಮರು ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ಕತ್ತಿ ಮೇಲೆ ನಡಿಗೆ ಅದು, ಕತ್ತಿ ಮೇಲೆ ನಡಿಗೆ, ಸದಾ ಒಂದು ತೂಗುತ್ತಿ ತೂಗ್ತಾ ಇರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಸಾಕು, ಕ್ಲೋಸ್, ಫಿನಿಶ್, ಅವರ ಕೆರಿಯರ್ ಮುಗೀತು ಅಂತ. ಈ ರೀತಿ ಪೆಟ್ಟಾದ ಮೇಲೆ ದಿಗಂತ್ಗೆ ಆ ಬಲಗಣ್ಣಿನ ದೃಷ್ಟಿ ಬಹುತೇಕ ಮಂದಾಗ್ಬಿಡ್ತು, ಬಹುತೇಕ ಮಂದಾಗುತ್ತೆ. ಅದು ಬಹಳ ಪಾಡು ಪಡ್ತಾರೆ, ಲಂಡನ್ಗೂ ಹೋಗಿದ್ರು ಅಂತ ಕಾಣುತ್ತೆ, ಅಥವಾ ವಿದೇಶದಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು ಅಂತ ಕಾಣುತ್ತೆ. ಏನು ಮಾಡಿದ್ರು ಮೊದಲಿನ ದಿಗಂತನ ದೂಧಪೇಡ ದಿಗಂತನ ಗುಳಿಕೆಣ್ಣೆ ಚೆಲುವನ ಆ ಕಣ್ಣುಗಳು ಮತ್ತೆ ವಾಪಸ್ ಬರೋದೇ ಇಲ್ಲ. ಏನಾಗುತ್ತೆ, ಅವಕಾಶಗಳು ನಿಂತು ಹೋಯ್ತು. ಖ್ಯಾತನಾಮರಾಗ್ಬಿಟ್ಟಿರ್ತಾರೆ, ಎಲ್ಲಿ ಹೋದ್ರು ದಿಗಂತ್ ಸರ್, ದಿಗಂತ್ ಸರ್, ಸೆಲ್ಫಿ ಸರ್, ಫೋಟೋ ಸರ್ ಹೇಳ್ತಾ ಇರ್ತಾರಲ್ಲ, ಅವರು ಸುಲಭಕ್ಕೆ ಇನ್ಯಾವುದೋ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಬಂದ್ಬಿಟ್ಟು. ನಾಳೆ ದಿನ ಯಾವುದೋ ಬ್ಯಾಂಕಲ್ಲಿ ಕೆಲಸ ಮಾಡಿಬಿಡ್ತೀನಿ, ಅಥವಾ ಇನ್ನೆಲ್ಲೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀನಿ, ಇನ್ನೆಲ್ಲೋ ವರ್ಕ್ ಮಾಡ್ತೀನಿ, ಇದಾಗಲ್ಲ. ಅಂಥವ್ರ ಲೈಫಲ್ಲಿ ಅದಾಗಲ್ಲ, ಬಹಳ ಕಷ್ಟ ಅದು, ಬಹಳ ಮುಜುಗರ ಕೂಡ. ಕೆಲವರು ಮಾಡಿ ದಕ್ಕಿಸ್ಕೊಂಡವ್ರು ಇದ್ದಾರೆ, ಆ ವಿಚಾರ ಬೇರೆ. ಆದರೆ ದಿಗಂತ ಲೈಫಲ್ಲಿ ರೀತಿಯಲ್ಲಿ ಆಗುತ್ತಲ್ಲ, ಇದಾದಮೇಲೆ ಏನಾಗುತ್ತೆ, ಅವಕಾಶಗಳು ಹೊರಟೋಯ್ತು ಅಂತೇಳಿ ಒಂದು ಡಿಪ್ರೆಷನ್ಗೆ ಒಳಗಾಗ್ತಾರೆ, ಖಿನ್ನತೆ ಬಾಧಿಸ್ಬಿಡುತ್ತೆ ಅವ್ರನ್ನ, ನಾನು ಹೇಗಿದ್ದೆ ಹೇಗಾದೆ ಅಂತೇಳಿ. ಆಮೇಲೆ ನಾನು ಡ್ರಗ್ಸ್ ಸೇವನೆ ಮಾಡಬೇಕಾಯಿತು ಡಿಪ್ರೆಷನಿಂದ ಆಚೆ ಬರಲಿಕ್ಕೆ ಅಂತೇಳಿ ದಿಗಂತ್ ಒಪ್ಕೊಂಡಿದ್ದಾರೆ ನೆನ್ನೆ ಅಂತ ವಿಚಾರಣೆ.
ದಿಗಂತ ತಪ್ಪಪ್ಪಿಗೆ ಹೇಳಿಕೆಯಲ್ಲಿ ಐಂದ್ರಿತಾ ಏನೇ ಹೇಳಿರಲಿ, ರಾಗಿಣಿ ಏನೇ ಹೇಳಿರಲಿ, ಸಂಜನಾ ಏನೇ ಹೇಳಿದ್ರು ಕೂಡ ದಿಗಂತ ಈ ವಿಚಾರದಲ್ಲಿ ಡಿಫೆಂಡ್ ಆಗಿ ನಿಂತುಕೊಳ್ತಾರೆ. ಡಿಫರೆಂಟ್ ಏನು ನಡೀತೋ ಅಂತ ಹೇಳಿಬಿಟ್ಟಿದ್ದಾರೆ. ಮೊಟ್ಟ ಮೊದಲ ವಿಚಾರಣೆಯಲ್ಲಿಯೇ ತಪ್ಪಪ್ಪಿಗೊಂಡಂಥ ಮೊದಲ ನಟ ಯಾರದು? ದಿಗಂತದು. ನಾನು ಡ್ರಗ್ಸ್ ಸೇವನೆ ಮಾಡ್ತೀನಿ ಹೇಳಿಬಿಟ್ಟಿದ್ದಾರೆ ನಟ ದಿಗಂತ್. ಮೋಜು ಮಸ್ತಿಗಾಗಿ ನಾನು ಡ್ರಗ್ಸ್ ತೆಗೆದುಕೊಂಡಿಲ್ಲ ಸ್ವಾಮಿ, ನಾನು ತೆಗೆದುಕೊಂಡಿದ್ದು ಡಿಪ್ರೆಷನ್ನಿಂದ ಆಚೆ ಬರಲಿಕ್ಕೆ. ಡಿಪ್ರೆಷನಿಂದ ಆಚೆ ಬರಲಿಕ್ಕೆ ಡ್ರಗ್ಸ್ ತೆಗೆದುಕೊಂಡಿದ್ದರೆ ಅದು ಕೂಡ ತಪ್ಪೇ, ಆದರೆ ಈ ಮನುಷ್ಯ ಈ ವ್ಯಕ್ತಿ ಅದನ್ನು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಎಸ್ ನಾನು ತಗೊಂಡೆ ಸ್ವಾಮಿ, ಕಾರಣ ಇದು 2015ರಲ್ಲಿ ಹೀಗಾಯಿತು ನನಗೆ ಅಂಥೇಳಿ ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ವಿದೇಶಗಳ ಪಾರ್ಟಿಗಳಲ್ಲಿಯೂ ಕೂಡ ಭಾಗಿಯಾಗಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದೆ. ವಿಚಾರಣೆ ವೇಳೆ ಐಂದ್ರಿತಾ ಎಲ್ಲೂ ಕೂಡ ಬಾಯಿ ಬಿಡಲ್ಲ, ಆದರೆ ದಿಗಂತ್ ಮಾತ್ರ ಒಪ್ಪಿಕೊಂಡಿದ್ದಾರೆ, ಎಸ್ ಡ್ರಗ್ಸ್ ನಾನು ತೆಗೆದುಕೊಂಡೆ ಸ್ವಾಮಿ, ಕಾರಣ ಇದು ಅಂತ ಅವರು ಹೇಳಿದ್ದಾರೆ.